ಪೂಜಾರಿಯ ಮಾಯೆ ಒಂದು ಊರಿನಲ್ಲಿ ಒಬ್ಬ ಶ್ರೀಮಂತನಿದ್ದ ಆತನಿಗೆ ಇಬ್ಬರು ಗಂಡು ಮಕ್ಕಳು ಇಬ್ಬರು ತುಂಬಾ ಸೋಂಬೇರಿಗಳಾಗಿದ್ದರು ಆ ಸೋಂಬೇರಿತನವನ್ನು ಕಂಡು ತಂದೆಗೆ ತುಂಬಾ ಬೇಜಾರಾಗುತ್ತಿತ್ತು ಆದ ಕಾರಣದಿಂದ ಅವರಿಗೆ ಒಂದು ರೂಪಾಯಿ ಹಣವನ್ನು ಕೊಡುತ್ತಿರಲಿಲ್ಲ ಅವರ ಕೈಗೆ ಸ್ವಲ್ಪ ದಿನಗಳಾಯಿತು ಆ ಶ್ರೀಮಂತನಿಗೆ ಆರೋಗ್ಯ ಕೆಟ್ಟಿತು ಅದರಿಂದ ಬದುಕುವುದು ಅಸಾಧ್ಯವೆಂದು ವೈದ್ಯರು ಹೇಳಿಬಿಟ್ಟರು ಆ ಶ್ರೀಮಂತನಿಗೆ ನಂಬಿಕೆಸ್ಥನಾದ ಆ ಊರಿನ ಶಿವಾಲಯದ ಪೂಜಾರಿ ಒಬ್ಬರೇ ಆ ಪೂಜಾರಿಯನ್ನು ಕರೆಸಿ ರಹಸ್ಯವಾಗಿ ಒಂದು ಕೀಯನ್ನು ಕೊಟ್ಟರು ಈ ಕೀಯನ್ನು ನಿನ್ನತ್ರನೇ ಭದ್ರವಾಗಿ ಇಟ್ಟುಕೋ ನಾನು ಹೋದ ಮೇಲೆ ನನ್ನ ಮಕ್ಕಳು ಬಂದು ಕೇಳಿದಾಗ ಕೊಡು ಎಂದು ಹೇಳಿದರು ಪೂಜಾರಿ ಹೋದ ತಕ್ಷಣ ಆತನ ಹೆಂಡತಿಯನ್ನು ಕರೆದು ಒಂದು ಪತ್ರ ಕೈಗೆ ಕೊಟ್ಟ ನಮ್ಮ ಮಕ್ಕಳು ಸೋಮಾರಿತನ ಬಿಟ್ಟು ಯಾವಾಗ ದುಡಿಯಲು ಪ್ರಾರಂಭಿಸುತ್ತಾರೋ ಆಗ ಈ ಪತ್ರವನ್ನು ಅವರಿಗೆ ಕೊಡು ಆ ದಿನದವರೆಗೂ ಚೋಪಾನವಾಗಿ ನಿನ್ನತ್ರ ಬಚ್ಚಿಟ್ಟುಕೋ ಎಂದು ಹೇಳಿದ ಹಾಗೆ ಕೆಲವು ದಿನಗಳಾಯಿತು ಆತ ಸತ್ತು ಹೋದ ತಂದೆ ಹೋದ ಕೆಲವು ಕಾಲ ಬೇಜವಾಬ್ದಾರಿಯಿಂದನೇ ತಿರುಗಾಡಿದರು ತಾಯಿಯ ಪರಿಸ್ಥಿತಿ ಮನೆಯಲ್ಲಿದ್ದ ಹಣ ಸಂಪತ್ತು ಎಲ್ಲ ಹಾಲು ಮಾಡಿದರು ಹಾಗೆ ಮನೆಯಲ್ಲಿದ್ದ ಧಾನ್ಯ ಸಂಪತ್ತು ಪಾತ್ರೆಗಳ ಸಮೇತ ಮಾರಿ ಮೋಜು ಮಸ್ಸು ಮಾಡಿದರು ಅದನ್ನು ನೋಡಿ ತಾಯಿ ತುಂಬಾ ನುಂದುಕೊಳ್ಳುತ್ತಿದ್ದಳು ಎಷ್ಟು ಹೇಳಿದರೂ ಅವರಿಗೆ ಬುದ್ಧಿ ಬರುತ್ತಿರಲಿಲ್ಲ ಕೊನೆಗೆ ಮನೆಯಲ್ಲಿ ಊಟ ಮಾಡಲು ತಿನ್ನಲು ಸಹ ಏನೂ ಇಲ್ಲದ ಪರಿಸ್ಥಿತಿ ಬಂದು ಬಿಟ್ಟಿತು ಯಾರೋ ಸಹ ಅವರಿಗೆ ಸಾಲ ಕೊಡುತ್ತಿರಲಿಲ್ಲ ಸಹಾಯನೂ ಮಾಡುವವರು ಇರಲಿಲ್ಲ ಈ ಪರಿಸ್ಥಿತಿಯಲ್ಲಿ ಚಿಕ್ಕ ಮಗನಿಗೆ ತಾಯಿ ಹತ್ರ ಹೋಗಿ ಅಮ್ಮ ನನಗೆ ಬುದ್ಧಿ ಬಂದಿದೆ ನಾನು ಹೋಗಿ ಕೆಲಸ ಮಾಡಿಕೊಂಡು ಹಣ ಸಂಪಾದನೆ ಮಾಡಿ ಬರುತ್ತೇನೆ ಎಂದು ಹೇಳಿದನು ಈ ಮಾತುಗಳನ್ನು ಕೇಳಿ ತಾಯಿ ತುಂಬಾ ಸಂತೋಷದಿಂದ ತಂದೆ ಕೊಟ್ಟ ಪತ್ರವನ್ನು ಕೈಯಲ್ಲಿ ಇಟ್ಟಳ ಚಿಕ್ಕ ಮಗ ಆ ಪತ್ರವನ್ನು ಬಿಚ್ಚಿ ನೋಡಿದ ಅದರಲ್ಲಿ ನಾನು ಸಂಪಾದಿಸಿದ ಸಂಪತ್ತು ಎಲ್ಲ ನಮ್ಮ ಮನೆಗೆ ಹತ್ತಿರವಿರುವ ಹಾಲು ಬಿದ್ದ ದೇವಸ್ಥಾನದಲ್ಲಿ ಗುಂಡಿ ತೋಡಿ ಇಟ್ಟಿದ್ದೇನೆ ಆ ಸಂಪತ್ತಿನ ಕೀ ನಮ್ಮ ಊರಿನ ಶಿವಾಲಯದ ಪೂಜಾರಿಯ ಹತ್ತಿರವಿದೆ ತೆಗೆದುಕೊಂಡು ಸುಖಪಡಿ ಎಂದು ಬರೆದಿತ್ತು ಅವನಿಗೆ ತುಂಬ ಸಂತೋಷವಾಯಿತು ಕಷ್ಟಪಡೋಕ್ಕಿಂತ ಮೊದಲೇ ನನಗೆ ಸಂಪತ್ತು ಹಣ ಬರುತ್ತಿದೆಯಲ್ಲ ಎಂದು ತುಂಬ ಸಂತೋಷದಿಂದ ಪೂಜಾರಿಯ ಬಳಿ ಹೋಗಿ ಕೀಯನ್ನು ಕೇಳಿ ಪಡೆದುಕೊಂಡ ರಾತ್ರಿಯಾದ ತಕ್ಷಣ ಆ ಹಾಲು ಬಿದ್ದ ದೇವಸ್ಥಾನಕ್ಕೆ ಹೋಗಿ ಬಾಗಿಲು ತೆಗೆದು ಒಳಗೆ ಭಯದಿಂದ ನಿಧಾನವಾಗಿ ಹೋದ ಸ್ವಲ್ಪ ದೂರ ಹೋದ ಕತ್ತಲಲ್ಲಿ ಏನೂ ಕಾಣುತ್ತಿರಲಿಲ್ಲ ಹಿಂದೆಯಿಂದ ಯಾರೋ ಬೆಣ್ಣಿಗೆ ಪಟ್ ಎಂದು ಹೊಡೆದರು ಅದು ದೆವ ಎಂದು ಭಾವಿಸಿ ಭಯದಿಂದ ಓಡಿ ಬಂದ ನಿರಾಸೆಯಿಂದ ಕೀಯನ್ನು ಪೂಜಾರಿಗೆ ಕೊಟ್ಟು ಮನೆಗೆ ಹೋದ ಮನೆಗೆ ಹೋಗಿ ತಾಯಿ ಕೊಟ್ಟ ಪತ್ರವನ್ನು ತನ್ನ ಅಣ್ಣನಿಗೆ ಕೊಟ್ಟ ಏನೂ ಗೊತ್ತಿಲ್ಲದಿರುವ ಹಾಗೆ ಇದ್ದು ಬಿಟ್ಟ ಆತನ ಅನ್ನ ಅದನ್ನು ಓದಿ ತಮ್ಮ ನಾನು ದೇವಸ್ಥಾನದ ಹತ್ರ ಇರುತ್ತೇನೆ ನಾವು ಅಲ್ಲಿಂದ ಹಣ ಸಂಪತ್ತು ತರಬೇಕಲ್ಲವಾ ಜಾಗೃತರಾಗಿರಬೇಕು ಅದಕ್ಕೆ ನೀನು ಪಟ್ಟಣಕ್ಕೆ ಹೋಗಿ ಒಳ್ಳೆಯ ಕತ್ತಿಯನ್ನು ತೆಗೆದುಕೊಂಡು ಬಾ ಎಂದು ಹೇಳಿ ಪಟ್ಟಣಕ್ಕೆ ಕಳಿಸಿದ ಅನ್ನ ಹೋಗಿ ಪೂಜಾರಿಯ ಬಳಿ ಇದ್ದ ಕೀಯನ್ನು ತೆಗೆದುಕೊಂಡು ಸಾಯಂಕಾಲವಾಗುತ್ತದಂತೆ ಗುಡಿಯ ಬಾಗಿಲನ್ನು ತೆಗೆದು ಒಳಕ್ಕೆ ಹೋದ ಆತನ ಬೆನ್ನಿಗೂ ಸಹ ಪಟ್ ಎಂದು ಒಂದು ಏಟು ಬಿತ್ತು ಅದು ದೆವ್ವ ಎಂದು ಆತನೂ ಭಾವಿಸಿ ಭಯದಿಂದ ಹೊರಗೆ ಓಡಿ ಬಂದ ಸ್ವಲ್ಪ ಸಮಯಕ್ಕೆ ತಮ್ಮ ಕತ್ತಿಯನ್ನು ತೆಗೆದುಕೊಂಡು ಬಂದ ಒಬ್ಬರಿಗೆ ಇಬ್ಬರಾದರಲ್ವಾ ಸ್ವಲ್ಪ ಧೈರ್ಯ ಬಂತು ಕತ್ತಿ ಇದೆಯಲ್ಲ ಭಯವೇಕೆ ಎಂದು ಒಳಗೆ ನಿಧಾನವಾಗಿ ಹೋದರು ಹೋದ ತಕ್ಷಣ ಇಬ್ಬರ ಬೆನ್ನಿಗೂ ಒಂದೊಂದು ಏಟು ಪಟ್ ಪಟ್ ಎಂದು ಬಿತ್ತು ಚಿಕ್ಕವನ ಕೈಯಲ್ಲಿದ್ದ ಕತ್ತಿಯನ್ನು ಭಯಪಡುತ್ತಲೇ ಹಿಂದಕ್ಕೆ ಬೀಸಿದ ತಕ್ಷಣ ಅಯ್ಯೋ ಎಂದು ಓಡಿ ಹೋದ ಶಬ್ದ ಕೇಳಿಬಂದಿತು ದೆವ ಓಡಿ ಹೋಯಿತು ಎಂದು ಇಬ್ಬರು ಸಂತೋಷದಿಂದ ಅಲ್ಲಿ ಗುಂಡಿಯನ್ನು ತೋಡಿ ಅಲ್ಲಿದ್ದ ಪೆಟ್ಟಿಗೆಯನ್ನು ಮನೆಗೆ ತಂದು ತೆಗೆದುಕೊಂಡು ಬಂದರು ಆ ಪೆಟ್ಟಿಗೆಯಲ್ಲಿ ಕೇವಲ ಕೆಲವು ಪತ್ರಗಳು ಮಾತ್ರ ಇದ್ದವು ಅವುಗಳನ್ನು ಓದಿದಾಗ ನೂರು ಎಕರೆ ಜಮೀನಿಗೆ ಸಂಬಂಧಿಸಿದ ಪತ್ರಗಳು ಅವಾಗಿದ್ದವು ಇಬ್ಬರ ಹೆಸರಿನಲ್ಲಿ ತಲಾ ಐವತ್ತು ಎಕರೆ ಎಕರೆ ಬರೆದಿಟ್ಟಿದ್ದರು ಇದನ್ನು ಕಂಡು ತಮ್ಮ ತಂದೆಗೆ ನಂಬಿಕಸ್ಥನಾದ ಪೂಜಾರಿಯ ಬಲೆ ತೆಗೆದುಕೊಂಡು ಹೋದರು ಅಲ್ಲಿ ಪೂಜಾರಿಯ ಕೈಗೆ ದೊಡ್ಡ ಕಟ್ಟನ್ನು ಕಟ್ಟಿಕೊಂಡು ಇದ್ದ ಏನು ಎಂದು ಕೇಳಿದರು ಇದು ನನ್ನ ದ್ರೋಹಕ್ಕೆ ಪ್ರತಿಫಲ ಎನ್ನುತ್ತಾ ಅವರು ದೇವಸ್ಥಾನಕ್ಕೆ ಪ್ರವೇಶಿಸಿದ ಪ್ರತಿ ಸಲ ಅವರನ್ನು ಹಿಂಬಾಲಿಸುತ್ತಾ ಹಿಂದೆ ಹಿಂದೆ ಓದದ್ದು ಭಯಪಡಿಸಿದ್ದು ಮಾಡಿದ ವಿಚಾರವನ್ನೆಲ್ಲ ತಿಳಿಸಿದ ಆಸೆಯಲ್ಲಿ ನಾನು ನಮ್ಮ ನಿಮ್ಮ ಹಾಗೆ ಪೆಟ್ಟಿಗೆಯಲ್ಲಿ ಹಣವಿರಬಹುದು ಎಂದು ಆಸೆಪಟ್ಟು ಈ ರೀತಿ ಪತ್ರಗಳು ಇರುತ್ತೆ ಎಂದುಕೊಂಡಿರಲಿಲ್ಲ ಈ ಪತ್ರಗಳು ನನಗೆ ಕೆಲಸಕ್ಕೆ ಬರುವುದಿಲ್ಲ ನಿಮ್ಮ ತಂದೆ ತುಂಬ ಬುದ್ಧಿವಂತರು ಆಗ ಅವರ ತಂದೆ ಉದ್ದೇಶ ಅವರಿಗೆ ಅರ್ಥವಾಯಿತು ವ್ಯವಸಾಯ ಮಾಡಿಕೊಂಡು ಕಷ್ಟಪಡುತ್ತಾ ಸುಖವಾಗಿ ಇದ್ದರೆ ಕತೆ ಕಂಚಿಗೆ ನಾವು ಮನೆಗೆ